ಗುಂಡಪ್ಪ ಶೆಡ್ನಲ್ಲಿ ಇರುವ ಎಫ್ಪಿಎಗೆ ಸೇರಿದ ಕಟ್ಟಡ ಧ್ವಂಸ ಮಾಡಿರುವುದನ್ನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಖಂಡಿಸಿದೆ ಈ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ತಕ್ಷಣವೇ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಸಂಸ್ಥೆಗೆ ಇದರಿಂದ ಆಗಿರ್ತಕ್ಕಂಥ ನಷ್ಟವನ್ನ ತುಂಬಿಕೊಳ್ಬೇಕು ಎಂದು ಅವರು ಆಗ್ರಹಿಸಿದರು ಎರಡು ಸಾವಿರದ ಎರಡರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಸಂಸ್ಥೆಗೆ ಒಂಬೈನೂರ ಎಂಬತ್ತಾರು ಪಾಯಿಂಟ್ ಹತ್ತು ಚದರ ಅಡಿ ಜಾಗ ಮಂಜೂರಾಗಿತ್ತು ಈ ಜಾಗದಲ್ಲಿ ಎಪ್ಪತ್ತು ಚದರದ ಸುಸಜ್ಜಿತವಾದ ಆಸ್ಪತ್ರೆಯ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದೇವೆ ಈ ಬಗ್ಗೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ನಡೆಸಿದ್ದೇವೆ ಈಗಿರುವ ಮಹಾನಗರ ಪಾಲಿಕೆ ಆಯುಕ್ತರಾದ ಚಿದಾನಂದ ವಟಾರೆ ಅವರನ್ನ ಭೇಟಿ ಮಾಡಿ ಅವರು ಸ್ಥಳವನ್ನ ಪರಿಶೀಲಿಸಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನ ಯೋಚನೆ ಮಾಡೋಣ ಅಂತ ಹೇಳಿದ್ರು ಹಾಗೆ ಇತ್ತೀಚೆಗೆ ಬೆಳಗ್ಗೆ ಆರು ಗಂಟೆಗೆ ಬಂದು ಕಟ್ಟಡವನ್ನ ತೆರವು ಮಾಡಿದ್ದಾರೆ ಇದೇ ರೀತಿ ರಾಜಕಾಲುವೆ ಮೇಲೆ ಅನೇಕ ಕಟ್ಟಡಗಳಿವೆ ಆದ್ರೆ ಅವುಗಳನ್ನ ಯಾಕೆ ಒಡೆದು ಹಾಕ್ತಾ ಇಲ್ಲ ಎಂದು ಪ್ರಶ್ನೆ ಮಾಡಿದ್ರು ಈ ಸಂದರ್ಭದಲ್ಲಿ ಎಚ್ ಬಿ ರಮೇಶ್ ಬಾಬು ಪುಷ್ಪಾ ಶೆಟ್ಟಿ ಹನುಮಾನ್ ಪ್ರೊಫೆಸರ್ ಚಂದ್ರಶೇಖರ್ ಇನ್ನಿತರರು ಉಪಸ್ಥಿತರಿದ್ದರು ನಾನು ಅಶೋಕ್ ಕುಮಾರ್ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ ಕಳೆದ ನಾಲ್ಕು ದಿನದ ಹಿಂದೆ ನಮ್ಮ ಎಫ್ ಪಿ ಎ ಲಗತ್ತಾಗಿದ್ದಂಥ ನಾವು ಕಟ್ಟಿಸಿದಂಥ ಕಾರ್ಶೆಡ್ ಹಾಗೂ ಟಾಯ್ಲೆಟ್ ಹಾಗೂ ಬಾತ್ರೂಮ್ಗಳನ್ನು ಸ್ಮಾರ್ಟ್ ಸಿಟಿಯ ವತಿಯಿಂದ ಅದನ್ನು ಹಾಕಿದ್ದಾರೆ ಅದು ನಿಮ್ಮದೆಲ್ಲ ಜಾಗದಲ್ಲಿ ನೀವು ಕಟ್ಟಿದ್ದೀರಿ ಅನ್ನೋ ಒಂದು ಧೋರಣೆ ಮೇಲೆ ಅವರದನ್ನು ಹೊಡೆದಾಕಿದ್ದಾರೆ ಆದರೆ ನಾವು ಇದಕ್ಕೆ ಪೂರ್ವಭಾವಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೀವಿ ಈ ಹಿಂದೆ ಇದ್ದಂಥ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೀವಿ ಈಗೇನು ಸಿದಾನಂದ ಒಟ್ಟಾರೆ ಅಂತ ಹೇಳಿ ಈಗೇನು ಇದ್ದಾರೆ ಅವರನ್ನು ಸಹ ಭೇಟಿ ಮಾಡಿ ಅವರು ಸ್ಥಳವನ್ನು ಪರಿಶೀಲಿಸಿ ಇದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ನಾವು ಯೋಚನೆ ಮಾಡೋಣ ಅಂತ ಹೇಳಿದರು ಆದರೆ ಕೇವಲ ನಾಲ್ಕು ದಿನ ಹಿಂದೆ ಏಕಾಏಕಿ ಬೆಳಗ್ಗೆ ಆರು ಗಂಟೆಗೆ ಬಂದು ಆ ಕಟ್ಟಡಗಳನ್ನೆಲ್ಲ ನಿರ್ನಾಮ ಮಾಡಿದ್ದಾರೆ ನಮ್ಮ ಪ್ರಶ್ನೆ ಇಷ್ಟೇ ಈಗ ಇದು ಒಡೆದಾಯಿತು ನಮ್ಮದೆಲ್ಲ ಜಾಗದಲ್ಲಿ ಒಡೆ ಹಾಕಿದ್ದಾರೆ ಹಾಗಾದರೆ ಇದೇ ರೀತಿ ರಾಜಾ ಅಡಿ ಅನೇಕ ಕಟ್ಟಡಗಳಿದೆ ಅದ್ರಗಳ ಬಗ್ಗೆ ಇವ್ರದ್ದು ಪರ್ಯಾಯವಾದ ಏನು ಇವರು ಉತ್ತರ ಕೊಡ್ತಾರೆ ಅದನ್ನು ಯಾಕೆ ಒಡೆದು ಹಾಕ್ತಾ ಇಲ್ಲ ಎರಡನೇದು ಇದೇ ರೀತಿ ಪಾರ್ಕ್ಗಳನ್ನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದನ್ನು ಯಾಕೆ ಇದು ಮಾಡ್ತಾ ಇಲ್ಲ ಮೂರನೇದು ಪ್ರಥಮವಾದ ಮೂಲಭೂತವಾದಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಈ ಎಂಟ್ರೆನ್ಸಲ್ಲಿ ನೀವು ಏನು ನೀವು ರಾಜಾ ಕಾಲುವೆ ಮುಖಾಂತರ ಅಲ್ಲಿ ಒಂದು ಪಾರ್ಕನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಲಿರುವಂಥದ್ದು ಸೀವೇಜ್ ವಾಟರ್ ಹೋಗುವಂಥ ಜಾಗ ಅಲ್ಲಿ ನೀವು ಪಾರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದರಂಥ ವಿಪರ್ಯಾಸ ಬಂದ ವಿಚಾರಗಳು ಇನ್ಯಾವುದೂ ಇಲ್ಲ ಅಲ್ಲೇನಾದರೂ ಏನಾದರೂ ಜನಗಳು ವಾ ವಾಯು ವಿಹಾರಕ್ಕೆ ಹೋಗೋಕ್ಕೆ ಸಾಧ್ಯ ಇದೆಯಾ ಅಥವಾ ಅಲ್ಲೇನಾದರೂ ಹಾಸುಗಲ್ಲಲ್ಲಿ ಕೂತ್ಕೊಂಡು ಅವರು ಕಾಲಾಣ ಮಾಡೋಕ್ಕಾಗತ್ತಾ ಆಯಿತು ಈಗ ನಮ್ಮ ಹಾಸ್ಪಿಟ್ಲಿನ ದುಸ್ಥಿತಿ ಏನಾಗಿದೆ ಅಂತ ಹೇಳಿದೆ ನೀವು ಬಹುಶಃ ಅಲ್ಲಿ ಬಂದು ತೆಗೆದ್ರೆ ಈಗ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ಅದನ್ನು ನಿರ್ಣಾ ನಿರ್ಮಾಣ ಮಾಡಿದ ಮೇಲೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ ನಂತರ ನಮ್ಮ ಹಾಸ್ಪಿಟ್ಲಿನ ವ್ಯವಸ್ಥೆಗಳು ಏನು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು ನಮ್ಮ ಜೊತೆಗೆ ಕೂತ್ಕೊಂಡು ಆರೋಗ್ಯಕರ ಚರ್ಚೆ ಮಾಡಬೇಕಾಗಿತ್ತು ಏನೂ ಮಾಡದೆ ಏಕಾಏಕಿ ಇದು ಮಾಡಿರೋದ್ರಿಂದ ನಾವು ಇದನ್ನು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಕ್ರಮ ಸರಿಯಲ್ಲ ಇದಕ್ಕೆ ಪರ್ಯಾಯವಾಗಿ ಅವ್ರು ಏನು ಅದನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದಿನ ಹೆಜ್ಜೆಯನ್ನು ನಾವು ಇಡ್ತಾಯಿದ್ದೀವಿ